ಪ್ರೈಮ್ ಗೆ ಸ್ವಾಗತ ನಾನು ನಿಷ್ಮಾ ಇರ್ಷಾದ್ ಮೊದಲಿಗೆ ಹೆಡ್ಲೈನ್ಸ್ ಮೋದಿ ಹೋದ ಕಡೆಯಲ್ಲಿ ಬಿಜೆಪಿ ಸೋತಿದೆ ಕಾಂಗ್ರೆಸ್ನವರು ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿಗೆ ಟಾಂಗ್ ಕೊಟ್ಟ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಎಸ್ಡಿಪಿಐ ಪಿಎಫ್ಐ ಧರ್ಮದ ಬಗ್ಗೆ ಎಲ್ಲೂ ಮಾತನಾಡಿಲ್ಲ ಬಿಜೆಪಿಯವರು ಹಿಂದೂ ರಾಷ್ಟ್ರ ಮಾಡ್ತಿಲ್ಲ ಬ್ರಾಹ್ಮಣ್ಯ ರಾಷ್ಟ್ರ ಮಾಡ್ತಿದ್ದಾರೆ ದೇವನೂರು ಪುಟ್ಟನಂಜಯ್ಯ ಹೇಳಿಕೆ ಪಿಎಫ್ಐ ಮೇಲಿನ ದಾಳಿ ರಾಜಕೀಯ ಪ್ರೇರಿತ ಬಿಜೆಪಿ ಸರ್ಕಾರ ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಳ್ತಿದೆ ಬಿಜೆಪಿ ವಿರುದ್ಧ ಆಲ್ ಇಂಡಿಯಾ ಲಾಯರ್ಸ್ ಅಸೋಸಿಯೇಷನ್ ಫಾರ್ ಜಸ್ಟಿಸ್ ಆರೋಪ ರಾಜಸ್ಥಾನ ಕಾಂಗ್ರೆಸ್ನಲ್ಲಿ ಮುಸುಕಿನ ಗುದ್ದಾಟ ಸ್ಪೀಕರ್ಗೆ ರಾಜೀನಾಮೆ ಸಲ್ಲಿಸಿದ ಗೆಹ್ಲೋಟ್ ಬಣದ ತೊಂಬತ್ತು ಶಾಸಕರು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧನಾಗಿರುತ್ತೇನೆಂದ ಸಚಿನ್ ಪೈಲಟ್ ಹೊಸ ಪಕ್ಷದ ಹೆಸರು ಘೋಷಿಸಿದ ಗುಲಾಂ ನಬಿ ಡೆಮಾಕ್ರಟಿಕ್ ಆಜಾದ್ ಪಾರ್ಟಿ ಎಂದು ಘೋಷಣೆ ನಮ್ಮ ಪಕ್ಷಕ್ಕೆ ವಯಸ್ಸಿನ ಮಿತಿ ಇಲ್ಲ ಎಂದು ಒತ್ತಿ ಹೇಳಿದ ಆಜಾದ್ ರಾಹುಲ್ ಗಾಂಧಿ ಹೋದ ಕಡೆಯಲ್ಲೆಲ್ಲ ಕಾಂಗ್ರೆಸ್ ಸೋಲ್ತಿದೆ ಎಂಬ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ತೀಕ್ಷ್ಣ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯಕ್ಕೆ ರಾಹುಲ್ ಗಾಂಧಿ ಬಂದರೆ ಬಿಜೆಪಿಗೆ ಲಾಭ ಎಂಬ ವಿಚಾರಕ್ಕೆ ಪ್ರತಿಕ್ರಿಯಿಸಿದ್ದು ಪಂಜಾಬ್ ತೆಲಂಗಾಣ ಕೇರಳಕ್ಕೆ ಮೋದಿ ಹೋಗಿದ್ರು ಅಲ್ಲಿ ಬಿಜೆಪಿ ಸೋತಿಲ್ವಾ ಅವರು ಕೂಡ ಸೋಲ್ತಾರೆ ಅಂತ ಹೇಳಿದ್ದಾರೆ ಇನ್ನು ಡರ್ಟಿ ಪಾಲಿಟಿಕ್ಸ್ ವಿಚಾರಕ್ಕೆ ಕಿಡಿಕಾರಿದ ಅವರು ನಾವು ಕೀಳುಮಟ್ಟದ ರಾಜಕಾರಣ ಮಾಡ್ತಾ ಇಲ್ಲ ಬಿಜೆಪಿ ಸರ್ಕಾರದವರು ರಾಜಕಾರಣ ಮಾಡುವ ಉದ್ದೇಶದಿಂದ ಮಾತನಾಡ್ತಾರೆ ಡರ್ಟಿ ಪಾಲಿಟಿಕ್ಸ್ ಮಾಡೋದು ಸಂಘ ಪರಿವಾರದವರು ಕಾಂಗ್ರೆಸ್ನವರು ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ ಅವರು ಮಹಾತ್ಮ ಗಾಂಧಿ ಕೊಂದವರನ್ನ ಆರಾಧಿಸ್ತಾರೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬ್ರಾಹ್ಮಣವಾದಿಗಳು ಮನುವಾದಿಗಳು ಸಂವಿಧಾನ ಕಟ್ಟಿಹಾಕಿದ್ದಾರೆ ಎಸ್ಡಿಪಿಐ ಪಿಎಫ್ಐ ಧರ್ಮದ ಬಗ್ಗೆ ಎಲ್ಲೂ ಕೂಡ ಮಾತನಾಡಿಲ್ಲ ರಾಷ್ಟ್ರದ ಬಗ್ಗೆ ಎಸ್ಡಿಪಿಐ ಧ್ವನಿ ಎತ್ತಿದೆ ಅಂತ ದೇವನೂರು ಪುಟ್ಟಣಂಜಯ್ಯ ಹೇಳಿದ್ದಾರೆ ದೇಶ ಇವತ್ತು ಗಂಡಾಂತರದಲ್ಲಿದೆ ಕೊರೋನಾ ಬಂದಾಗ ಹೆಣಗಳನ್ನ ಯಾರೂ ಮುಟ್ಲಿಲ್ಲ ಅದೇ ಎಸ್ಡಿಪಿಐ ಹೆಣ ಎತ್ತುವ ಕೆಲಸವನ್ನ ಮಾಡಿದೆ ನಾನು ಒಬ್ಬ ಹಿಂದೂ ಮುಸ್ಲಿಂ ಪಕ್ಷ ಅಂತ ಯಾಕೆ ಅಂತೀರಾ ಎಸ್ಡಿಪಿಐ ಹುಟ್ಟು ಹಾಕಿದ್ದು ಮುಸ್ಲಿಮರೇ ಇರಬಹುದು ನಾವೆಲ್ಲ ಹಿಂದೂಗಳೇ ನಾನು ನಿವೃತ್ತ ಡಿಡಿಪಿಐ ಎಸ್ಡಿಪಿಐನಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆಯಾ ಅಂತ ಹೇಳಿದ್ದಾರೆ ಇನ್ನು ದೇಶದಲ್ಲಿ ಸಾಕಷ್ಟು ಸಮಸ್ಯೆ ಇದ್ದಾವೆ ಆದರೆ ಮೋದಿ ಒಂದೇ ಒಂದು ಪ್ರೆಸ್ ಮೀಟ್ ಅನ್ನ ಕೂಡ ಮಾಡಿಲ್ಲ ಅವರು ಹಿಂದೂ ರಾಷ್ಟ್ರ ಮಾಡ್ತಿಲ್ಲ ಬ್ರಾಹ್ಮಣ್ಯ ರಾಷ್ಟ್ರ ಮಾಡ್ತಿದ್ದಾರೆ ಹಿಂದೂ ಅಂತ ಯುವಕರನ್ನ ಕಟ್ತಾರೆ ಆಯುಧ ಕೊಟ್ಟು ಕಳುಹಿಸುತ್ತಿದ್ದಾರೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇತ್ತೀಚೆಗೆ ಸಾಮಾಜಿಕ ಸಂಘಟನೆಯಾದ ಪಿಎಫ್ಐಯನ್ನ ಗುರಿಯಾಗಿಸಿ ಎನ್ಐಎ ನಡೆಸಿದ್ದ ದಾಳಿ ರಾಜಕೀಯ ಪ್ರೇರಿತವಾಗಿತ್ತು ಬಿಜೆಪಿ ಸರ್ಕಾರ ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ತಾ ಅಂತ ಆಲ್ ಇಂಡಿಯಾ ಲಾಯರ್ಸ್ ಅಸೋಸಿಯೇಷನ್ ಫಾರ್ ಜಸ್ಟಿಸ್ ಆರೋಪಿಸಿದೆ ಎನ್ಐಎ ನಡೆಸಿದ್ದ ದಾಳಿಯ ವೇಳೆ ಪಿಎಫ್ಐ ಸಂಘಟನೆಯ ಹಲವು ನಾಯಕರು ಮತ್ತು ಕಾರ್ಯಕರ್ತರನ್ನ ಬಂಧಿಸಲಾಗಿದ್ದು ಸುಳ್ಳಾರೋಪದ ಅಡಿಯಲ್ಲಿ ಪೊಲೀಸರು ಕ್ರಮ ಕೈಗೊಳ್ತಾ ಇದ್ದಾರೆ ಸಮಾಜದಲ್ಲಿ ತುಳಿತಕ್ಕೊಳಗಾದವರ ಅಭಿವೃದ್ಧಿಗಾಗಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವ ಪಿಎಫ್ಐ ಎಂ ಮೇಲೆ ಬೃಥ ಆರೋಪವನ್ನು ಹೊರಡಿಸಲಾಗಿದೆ ಸಮಾಜದಲ್ಲಿನ ಪೊಲೀಸ್ ದೌರ್ಜನ್ಯ ನಕಲಿ ಎನ್ಕೌಂಟರ್ ಅಕ್ರಮ ಬಂಧನದ ವಿರುದ್ಧ ಪಿಎಫ್ಐ ರಾಷ್ಟದಲ್ಲೆದೆ ಅಭಿಯಾನ ನಡೆಸಿರೋದೇ ಅದರ ವಿರುದ್ಧದ ದಾಳಿಗೆ ಪ್ರಮುಖ ಕಾರಣ ಅಂತ ವಕೀಲರ ಸಂಘ ತಿಳಿಸಿದೆ ಬಿಜೆಪಿಯವರು ಸಿಎಂ ವಿರುದ್ಧದ ಅಭಿಯಾನವನ್ನ ಲಿಂಗಾಯತ ವಿರೋಧಿ ಎಂದು ಬ್ರ್ಯಾಂಡ್ ಮಾಡ್ತಾ ಇರೋದು ಹತಾಶ ಮನಸ್ಥಿತಿಯ ಪ್ರತೀಕ ಪೇಸಿಎಂ ಅಭಿಯಾನ ಹೇಗೆ ಲಿಂಗಾಯತ ಆಗ್ತದೆ ಬಿಜೆಪಿಯ ಲಾಜಿಕ್ ಏನು ಅಂತ ಎಐಸಿಸಿ ಕಾರ್ಯದರ್ಶಿ ದಿನೇಶ್ ಗುಂಡೂರಾವ್ ಪ್ರಶ್ನೆ ಮಾಡಿದ್ದಾರೆ ಪೇಸಿಎಂ ಅಭಿಯಾನ ಬೊಮ್ಮಾಯಿ ಸರ್ಕಾರದ ಭ್ರಷ್ಟಾಚಾರದ ಮುಖವಾಡ ಕಳಚುವ ಪೋಸ್ಟರ್ ಹೊರತು ಅದಕ್ಕೆ ಇನ್ನೇನು ಅರ್ಥ ಕಲ್ಪಿಸುವ ಅವಶ್ಯಕತೆ ಇಲ್ಲ ಬೊಮ್ಮಾಯಿ ವಿರುದ್ಧದ ಪೇಸಿಎಂ ಅಭಿಯಾನವನ್ನ ಲಿಂಗಾಯತ ವಿರೋಧಿ ಎಂಬಂತೆ ಬಿಂಬಿಸಿ ಬಿಜೆಪಿ ಸತ್ಯವನ್ನ ಡೈವರ್ಟ್ ಮಾಡ್ತಾ ಇದೆ ಆದರೆ ಬಿಜೆಪಿ ಅವರಷ್ಟು ಲಿಂಗಾಯತ ವಿರೋಧಿಗಳು ಯಾರಿದ್ದಾರೆ ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕ ಯಡಿಯೂರಪ್ಪ ಅವರನ್ನ ಸಿಎಂ ಪದವಿಯಿಂದ ಕೆಳಗಿಳಿಸಿ ಕಣ್ಣೀರು ಹಾಕಿಸಿದ್ದು ಲಿಂಗಾಯತ ಸಮುದಾಯಕ್ಕೆ ಮಾಡಿದ ದ್ರೋಹಲ್ರಿ ಅಂತ ಪ್ರಶ್ನಿಸಿದ್ದಾರೆ ಇಂದು ಬೆಂಗಳೂರಿನಲ್ಲಿ ರೈತ ಸಂಘಟನೆಗಳ ಒಕ್ಕೂಟದಿಂದ ವಿಧಾನಸೌಧ ಚಲೋ ಹಮ್ಮಿಕೊಳ್ಳಲಾಗಿತ್ತು ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ಕೆಎಸ್ಆರ್ ರೈಲ್ವೆ ನಿಲ್ದಾಣದಿಂದ ವಿಧಾನಸೌಧದವರೆಗೂ ಮೆರವಣಿಗೆ ನಡೆಸಲಾಯಿತು ಪ್ರತಿಭಟನೆಗೆ ಪಂಜಾಬ್ ಹರಿಯಾಣ ರಾಜಸ್ಥಾನ ತಮಿಳುನಾಡು ಆಂಧ್ರಪ್ರದೇಶ ಉತ್ತರ ಪ್ರದೇಶದಿಂದ ರೈತ ಮುಖಂಡರು ಬೆಂಗಳೂರಿಗೆ ಆಗಮಿಸಿದ್ರು ರೈತರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಖಾಕಿ ಫುಲ್ ಅಲರ್ಟ್ ಆಗಿದ್ದು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯಲು ಹದಿನೈದು ಬಿಎಂಟಿಸಿ ಬಸ್ಗಳನ್ನು ನಿಯೋಜನೆ ಮಾಡಲಾಗಿತ್ತು ಹಾಗೂ ಪ್ರತಿಭಟನಾ ನಿರತ ರೈತರನ್ನ ಬಂಧಿಸಲಾಯಿತು ರಾಜಸ್ಥಾನದಲ್ಲಿ ಉಂಟಾಗಿರುವ ರಾಜಕೀಯ ಬಿಕ್ಕಟ್ಟಿನಿಂದಾಗಿ ಕಾಂಗ್ರೆಸ್ ಸಂದಿಗ್ಧತೆಗೆ ಸಿಲುಕಿದೆ ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ಬಣದ ನಡುವೆ ನಡೆಯುತ್ತಿರುವ ಮುಸುಕಿನ ಗುದ್ದಾಟ ಇದೀಗ ಸ್ಫೋಟಗೊಂಡಿದ್ದು ಅಶೋಕ್ ಗೆಹ್ಲೋಟ್ ಕಾಂಗ್ರೆಸ್ ರಾಷ್ಟೀಯ ಅಧ್ಯಕ್ಷರಾದರೆ ಸಚಿನ್ ಪೈಲಟ್ ಅವರನ್ನ ರಾಜಸ್ಥಾನದ ಸಿಎಂ ಆಗಿ ಮಾಡುವ ಕಾಂಗ್ರೆಸ್ ಹೈಕಮಾಂಡ್ ಅಭಿಪ್ರಾಯಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿದೆ ಈ ಹಿನ್ನೆಲೆಯಲ್ಲಿ ಅಶೋಕ್ ಗೆಹ್ಲೋಟ್ ಬಣದ ತೊಂಬತ್ತು ಕಾಂಗ್ರೆಸ್ ಶಾಸಕರು ಸ್ಪೀಕರ್ಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಕುರಿತು ಪ್ರತಿಕ್ರಿಯೆ ರುವ ಸಚಿನ್ ಪೈಲಟ್ ನಾನು ಕಾಂಗ್ರೆಸ್ ನಾಯಕರನ್ನ ಭೇಟಿಯಾಗೋದಕ್ಕೆ ದೆಹಲಿಗೆ ತೆರಳುವುದಿಲ್ಲ ಜೈಪುರದಲ್ಲೇ ಇರಲಿದ್ದೇನೆ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ತದೆಯೋ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನಿಂದ ನಿರ್ಗಮಿಸಿ ಸುಮಾರು ಒಂದು ತಿಂಗಳ ನಂತರ ಹಿರಿಯ ನಾಯಕ ಗುಲಾಂ ನಬಿ ಆಜಾದ್ ತಮ್ಮ ಹೊಸ ಪಕ್ಷದ ಹೆಸರನ್ನ ಘೋಷಿಸಿದ್ದು ಹೊಸ ಪಕ್ಷಕ್ಕೆ ಡೆಮಾಕ್ರೆಟಿಕ್ ಆಜಾದ್ ಪಾರ್ಟಿ ಅಂತ ಹೆಸರಿಸಿದ್ದಾರೆ ತಮ್ಮ ಪಕ್ಷಕ್ಕೆ ವಯಸ್ಸಿನ ಮಿತಿ ಇಲ್ಲ ಅಂತ ಒತ್ತಿ ಹೇಳಿದ್ದ ಆಜಾದ್ ಯುವಕರು ಮತ್ತು ಹಿರಿಯರು ಪಕ್ಷದಲ್ಲಿ ಸಹ ಬಾಳ್ವೆ ನಡೆಸುತ್ತಾರೆ ಎಂದಿದ್ದಾರೆ ಇನ್ನು ನನ್ನ ಹೊಸ ಪಕ್ಷಕ್ಕಾಗಿ ಸುಮಾರು ಸಾವಿರದ ಐನೂರು ಹೆಸರುಗಳನ್ನು ಉರ್ದು ಸಂಸ್ಕೃತದಲ್ಲಿ ನಮಗೆ ಕಳುಹಿಸಲಾಗಿದೆ ಹಿಂದಿ ಮತ್ತು ಉರ್ದು ಮಿಶ್ರಿತ ಪದ ಹಿಂದೂಸ್ತಾನಿ ಪಕ್ಷ ಹೆಸರು ಪ್ರಜಾಸತ್ತಾತ್ಮಕ ಶಾಂತಿಯುತ ಮತ್ತು ಸ್ವತಂತ್ರವಾಗಿರಬೇಕು ಅಂತ ನಾವು ಬಯಸಿದ್ದೇವೆಂದು ಆಜಾದ್ ಹೇಳಿದ್ದಾರೆ ಇವತ್ತಿನ ಪ್ರೈಮ್ ನ್ಯೂಸ್ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ